ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇತ್ತೀಚೆಗೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು, ಯಾವಾಗ ನೋಡಿದ್ರು ಬ್ಯಾಗು ಪರ್ಸು ಮತ್ತೆ ಸಾರಿ ಆರ್ಗನೈಸರ್ ಎಲ್ಲ ಹೊಲ್ದು ವಿಡಿಯೋ ಮಾಡಿ ತೋರಿಸ್ತೀರಾ, ಮಕ್ಳಿಗೆ ಯೂಸ್ ಆಗುವಂಥದ್ದು ಏನಾದರೂ ಮಾಡಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಕ್ಳಿಗೆ ಯೂಸ್ ಆಗುವಂಥ ಎರಡು ಐಡಿಯಾಸನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ, ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಆರಾಮಾಗಿ ನೀವು ಇದನ್ನು ಹೊಲ್ಕೊಳ್ಬಹುದು. ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದರ ಅಳತೆ 13 ಇಂಚು ಉದ್ದ, ಹಾಗೆ 11 ಇಂಚು ಅಗಲ ಇದೆ. ಈಗ ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಸೊ ಇದರ ಅಳತೆ ಕೂಡ ಸೇಮ್ ಇದೆ. ನಂತರ ಇನ್ನೊಂದು ಬಟ್ಟೆಯನ್ನು ತಗೊಂಡಿದ್ದೀನಿ. ಸೊ ಅದಕ್ಕೂ ಅಷ್ಟೇ, ಒಂದು ಲೈನಿಂಗ್ ಅನ್ನು ಸೇಮ್ ಅಳತೆಯಲ್ಲಿ ತಗೊಂಡಿದ್ದೀನಿ. ಇದರ ಅಳತೆ 11 ಇಂಚು ಅಗಲ ಇದೆ, ಹಾಗೆ 5 ಇಂಚು ಉದ್ದ ಇದೆ. ನೆಕ್ಸ್ಟು ನಾವು ಇದಕ್ಕೆ ಎರಡು ಟೈ ಮಾಡೋದಕ್ಕೆ ಎರಡು ಇನ್ನು ಸ್ಟ್ರಾಪನ್ನು ರೆಡಿ ಮಾಡಬೇಕು. ಸೊ ಅದಕ್ಕೆ ನಾನು ತಗೊಂಡಿರೋದಿಲ್ಲಿ 1.5 ಇಂಚು ಅಗಲದ 11 ಇಂಚು ಉದ್ದದ ಒಂದು ಪಟ್ಟಿಯನ್ನು ತಗೊಂಡಿದ್ದೀನಿ. ಸೊ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಎರಡು ಸ್ಟ್ರಾಪನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ನಾನು ಸ್ಟ್ರಾಪನ್ನು ಈ ಥರ ರೆಡಿ ಮಾಡಬೇಕು. ಸೊ ಈಗ ನಮ್ಮ ಸ್ಟ್ರಾಪ್ ಕೂಡ ರೆಡಿ ಆಯಿತು. ಈಗ ಏನು ಮಾಡಬೇಕು, ಈ ಬಟ್ಟೆಯನ್ನು ಸಣ್ಣದೇನಿತ್ತು ಅದನ್ನು ತಗೊಂಡು ಹೀಗೆ ಮೇಲ್ಗಡೆ ಒಂದು ಉಲ್ಟಾ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನಂತರ ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಬಟ್ಟೆಗೆ ಆ ಕಡೆ ಮತ್ತೆ ಈ ಕಡೆ ಎರಡು ಕಡೆಗೂ 1.5 ಇಂಚು ಹೊಲಿಗೆಗೋಸ್ಕರ ಬಿಟ್ಬಿಟ್ಟು ಉಳಿದಂತೆ ಎಲ್ಲ 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ನಾನು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಮೇನ್ ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ತಗೊಂಡೆ. ಸೊ ಅದ್ರ ಮೇಲೆ ಈಗ ಜಸ್ಟ್ ನಾನು ಮಾರ್ಕ್ ಮಾಡ್ಕೊಂಡಲ್ಲ, ಆ ಬಟ್ಟೆಯನ್ನು ಇಟ್ಬಿಟ್ಟು ಪಿನ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಎರಡು ಕಡೆ ಪಿನ್ ಮಾಡಿದ್ದಾಯ್ತು. ಈಗ ನಾನು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದರ ಮೇಲೆ ಕರೆಕ್ಟಾಗಿ ಈ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು. ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಈಗ ನಾವಿದಕ್ಕೆ ಮೇನ್ ಬಟ್ಟೆ ಇನ್ನೊಂದನ್ನು ತಗೊಂಡು ಹೀಗೆ ಉಲ್ಟಾ ಇಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಏನು ಸ್ಟ್ರಾಪ್ ಮಾಡಿದ್ವಲ್ಲ ಅದನ್ನು ಈ ಥರ ಇಟ್ಬಿಟ್ಟು ಫಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನಾನು ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟಿಚ್ ಹಾಕ್ಕೋಣ. ಈಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಈಗ ಮೇಲ್ಗಡೆ ಬಟ್ಟೆಯನ್ನು ಉಲ್ಟಾ ಇಟ್ಬಿಟ್ಟು 4 ಮೂಲೆಗಳಿಗೂ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೇ ಸ್ವಲ್ಪ ಜಾಗ ನಮಗೆ ಉಲ್ಟಾ ಮಾಡೋದಕ್ಕೋಸ್ಕರ ಉಳಿಸ್ಕೊಳ್ಬೇಕು. ಅಲ್ಲಿ ಸ್ಟಿಚ್ ಹಾಕಂಗಿಲ್ಲ. ಇದಿಷ್ಟು ಜಾಗವನ್ನು ಉಳಿಸ್ತಾ ನಾನು ಬಾಕಿ ಕಡೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಈ ಥರ ಕಾಣಿಸ್ತಾ ಇದೆ. ಈಗ ಈ ಓಪನ್ ಜಾಗದ ಮೂಲಕ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ. ಈಗ ಇದು ಈ ಥರ ಕಾಣಿಸ್ತಾ ಇದೆ. ನೋಡಿ, ಅಲ್ಲಿ ಓಪನ್ ಇರೋ ಜಾಗವನ್ನು ನಿಧಾನಕ್ಕೆ ಒಳಗಡೆ ಬಟ್ಟೆಯನ್ನು ಫೋಲ್ಡ್ ಮಾಡ್ತಾ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಅದಾದ ನಂತರ 4 ಮೂಲೆಗಳಿಗೂ ನಾನು ಮತ್ತೊಂದು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ.
ಈಗ ನೋಡಿ ನಾನು ಪ್ರೆಸ್ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ, ಈ ಥರ ಕಾಣಿಸ್ತಾ ಇದೆ. ಈಗ ನಮ್ಮ ಪೆನ್ಸಿಲ್ ಅಥವಾ ಪೆನ್ ಹೋಲ್ಡರ್ ಅಥವಾ ಮೇಕಪ್ ಬ್ರಷ್ ಹೋಲ್ಡರ್ ಅಂತಲೂ ಕರಿಬೋದು, ಯೂಸ್ ಮಾಡೋದಕ್ಕೆ ರೆಡಿ ಇದೆ. ತುಂಬ ಹ್ಯಾಂಡಿಯಾಗಿದೆ ಮತ್ತು ಎಲ್ಲ ಪೆನ್ಸಿಲ್ಸ್ ಕೂಡ ಆರ್ಗನೈಸ್ಡ್ ಆಗಿ ಒಂದೇ ಕಡೆ ಇರುತ್ತೆ. ನಿಮ್ಮ ಹತ್ರ ಮೇಕಪ್ ಬ್ರಷಸ್ ಎಲ್ಲ ಇದ್ದರೆ ಅದನ್ನು ಕೂಡ ಇದರಲ್ಲಿ ನೀಟಾಗಿ ಹಾಕ್ಕೊಂಡು ಆರ್ಗನೈಸ್ಡ್ ಆಗಿ ಇಟ್ಕೊಳ್ಬೋದು. ಇವತ್ತಿನ ಒಂದು ಪೌಚನ್ನು ಮಾಡೋದಕ್ಕೆ ನಾನಿಲ್ಲಿ ತಗೊಂಡಂಥ ಬಟ್ಟೆಯ ಅಳತೆಯನ್ನು ಹೇಳ್ತೀನಿ. 13 ಇಂಚು ಅಗಲ ಇದೆ, ಹಾಗೆ ಒಂದು 10.5 ಅಥವಾ 11 ಇಂಚು ತಗೊಳ್ಬೋದು, 11 ಇಂಚು ಆಗುವಷ್ಟು ಉದ್ದ ಇದೆ. ಇವಾಗ ನಾನು ಇದಕ್ಕೆ ಸ್ಪಾಂಜ್ ಹಾಕಿ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇಲ್ದಿದ್ರೆ ರೈಸ್ ಬ್ಯಾಗು ಅಥವಾ ಕ್ಯಾನ್ವಸ್ಸು ಇದನ್ನ ಯೂಸ್ ಮಾಡಿ ಮಾಡಬಹುದು. ಅದು ಇಲ್ಲದೆ ಇದ್ರೆ ದಪ್ಪಗಿರುವಂತ ಯಾವ್ದಾದ್ರು ಜೀನ್ಸ್ ಡೆನಿಮ್ ಬಟ್ಟೆ ಎಲ್ಲ ಇರುತ್ತಲ್ಲ ಅದನ್ನ ಮಧ್ಯದಲ್ಲಿ ಹಾಕಿ ನೀವು ಹೊಲ್ಕೊಂಡ್ರೆ ಅವಾಗೂ ಕೂಡ ಸಾಕಷ್ಟು ಸ್ಟಿಫ್ ಆಗಿ ದಪ್ಪಗೆ ಬರುತ್ತೆ. ಇವಾಗ ನಾನು ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಸ್ಪಾಂಜು ಇಟ್ಟಿದ್ನಲ್ಲ ಅದನ್ನೆಲ್ಲ ಸೇರಿಸಿ ಕ್ವಿಲ್ಟ್ ಮಾಡಿ ರೆಡಿ ಮಾಡಿಕೊಂಡೆ. ಸೊ ರೆಡಿ ಮಾಡ್ಕೊಂಡ ನಂತರ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ರೀತಿಯಾಗಿ ಸರಿಯಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಇದನ್ನೆಲ್ಲ ನೀಟಾಗಿ ಪಿನ್ ಅಪ್ ಮಾಡ್ಕೊಳ್ತೀನಿ. ಸೊ ಈಗ ಪಿನ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಈ ಮೂಲೆಗೆ 1x1 ಈ ತರ ಮಾರ್ಕ್ ಮಾಡಿಬಿಟ್ಟು ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1x1 ಇಂಚ್ಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡಬೇಕು. ಸೊ ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡಬೇಕು. ಇದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಈ ಮೇಲ್ಗಡೆಯಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡು ಕಡೆಗೂ 1x1 ಇಂಚ್ಗೆ ಮತ್ತೆ ಮಾರ್ಕ್ ಮಾಡಿಕೊಂಡೆ. ಸೊ ಅಲ್ಲಿ ಏನು ಮಾರ್ಕ್ ಮಾಡ್ಕೊಂಡಲ್ಲ ಆ ಪಾಯಿಂಟಿಂದ ಈ ಕಡೆ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಪಾಯಿಂಟ್ವರೆಗೆ ಈ ರೀತಿಯಾಗಿ ಕ್ರಾಸಲ್ಲಿ ನಾವು ಜಾಯಿನ್ ಮಾಡಬೇಕು ಆ ಲೈನನ್ನು. ಸೊ ಈಗ ನಾನು ಮಾರ್ಕ್ ಮಾಡಿದ್ದಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಏನು ಮಾಡಬೇಕಂದ್ರೆ ಅದೇ ರೀತಿಯಾಗಿ ಹೇಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿದ ನಂತರ ಈ ರೀತಿಯಾಗಿ ಇದು ನಮಗೆ ರೆಡಿ ಆಯಿತು. ನೆಕ್ಸ್ಟು ಇದಕ್ಕೆ ಈ ರೀತಿಯಾದ ಒಂದು ಜಿಪ್ಪನ್ನು ಜೋಡಿಸ್ತಾ ಇದ್ದೀನಿ. ಸೊ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ವಿಡಿಯೋ ಬೇಕಾದರೆ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ ಈ ಥರ ನಾನು ಒಂದ್ಸರಿ ಜಿಪ್ಪನ್ನು ಹೊಲ್ಕೊಂಡಿದ್ದಾಯಿತು. ನೆಕ್ಸ್ಟು ಮೇಲಿಂದ ಇದನ್ನು ಪ್ರೆಸ್ ಸ್ಟಿಚ್ ಅಂತ ಪ್ರೆಸ್ ಥರ ಮಾಡಬೇಕು. ಇದಾದಮೇಲೆ ಇನ್ನೊಂದು ಭಾಗಕ್ಕೂ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಎರಡು ಕಡೆಗೂ ಈ ರೀತಿಯಾಗಿ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿ ಪ್ರೆಸ್ಟೀಜ್ ಕೂಡ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡಬೇಕು. ಸೊ ರನ್ನರ್ ಒಂದು ಸಾಕಾಗತ್ತೆ, ಪೌಚ್ಗೆಲ್ಲ ಇನ್ನೇನು ಎರಡು ರನ್ನರ್ ಏನು ಅವಶ್ಯಕತೆ ಇಲ್ಲ. ಸೊ ಈಗ ನಾನು ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿ ನೀಟಾಗಿ ಇದನ್ನ ಸೆಟ್ ಮಾಡ್ಕೊಂಡ್ಮೇಲೆ ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ. ಇವಾಗ ಎರಡು ಎಡ್ಜಸ್ ಅನ್ನ ಸೈಡ್ಸ್ ಅನ್ನ ಜಾಯಿನ್ ಮಾಡ್ಕೊಳ್ಳೋಣ. ಎರಡೆರಡ್ ಸ್ಟಿಚ್ ಹಾಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಸೊ ಈಗ ಎರಡು ಕಡೆಗೂ ನಾನು ಸ್ಟಿಚ್ ಹಾಕಿ ಇದನ್ನ ಜಾಯಿನ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ತುಂಬಾನೇ ಈಸಿ. ಇಲ್ಲಿ ನಾವು ಏನ್ ಕಟ್ ಮಾಡಿ ಓಪನ್ ಮಾಡಿದ್ವಲ್ಲ ಆ ಜಾಗವನ್ನ ಈ ಪ್ರಕಾರವಾಗಿ ಅಗಲ ಮಾಡಿ ಹಿಡಿತಾ ಅಲ್ಲಿ ನಾವು ಸ್ಟಿಚ್ ಅನ್ನ ಹಾಕ್ಬೇಕು. ಸೊ ಇಲ್ಲೂ ಕೂಡ ಅಷ್ಟೇ, ಡಬಲ್ ಡಬಲ್ ಸ್ಟಿಚ್ ಅನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಸಮಯ ಇದೆ ಅಂತ ಅಂದ್ರೆ ಇದಕ್ಕೆ ನೀವು ಪೈಪಿಂಗ್ ಹಾಕಿ ಫಿನಿಶ್ ಮಾಡಬಹುದು. ಸೊ ಪೈಪಿಂಗ್ ಹೇಗೆ ಹಾಕೋದು ಗೊತ್ತಿಲ್ಲ ಅಂತಂದ್ರೆ ಈಗಾಗಲೇ ಅದ್ರ ಬಗ್ಗೆನೂ ಒಂದು ಡೀಟೇಲ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ಇವಾಗ ಇದನ್ನ ಸೀದಾ ಮಾಡ್ಕೊಂಡ್ರೆ ಸುಂದರವಾದ ಪೆನ್ಸಿಲ್ ಪೌಚ್ ರೆಡಿ ಟು ಯೂಸ್. ಇದನ್ನ ಪೆನ್ಸಿಲ್ ಪೌಚ್ ಆಗಿ ಬಳಸಬಹುದು ಅಥವಾ ಚಿಕ್ಕ ಪುಟ್ಟ ಮೇಕಪ್ ಐಟಮ್ಸ್ ಅನ್ನ ಹಾಗೆ ಇಟ್ಕೊಳ್ಬಹುದು, ಪೈಂಟ್ ಬ್ರಷಸ್ ಅನ್ನ ಹಾಕೊಳ್ಬಹುದು ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಅನುಸಾರ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿದ್ರಲ್ವಾ, ಮನೆಯಲ್ಲೇ ಇರುವಂತ ವಸ್ತುಗಳಿಂದ ಹೇಗೆ ನಾವು ಹೊಸ ಹೊಸ ವಸ್ತುಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇನ್ನೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.